ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಿಮ್ಗೆಲ್ರಿಗೂ ಲೆಮನ್ ಎಸೆನ್ಷಿಯಲ್ ಆಯಿಲ್ನ ಮನೆಯಲ್ಲಿ ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡೋಣ ಅಂತ. ಫಸ್ಟು ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ, ಆಮೇಲೆ ಉಳಿದಿದ್ದನ್ನ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಥವಾ ಇದು ಹೇಗೆ ಯೂಸ್ ಆಗುತ್ತೆ ನಮ್ಮ ಸ್ಕಿನ್ಗೆ ಅಂತ ಡೀಟೇಲಾಗಿ ತಿಳ್ಕೊಳ್ಳೋಣ. ಫಸ್ಟಿಗೆ ಮೂರು ಲಿಂಬೆಹಣ್ಣಿಂದು ಸಿಪ್ಪೆನ ತುರಿಬೇಕು. ಬರೀ ಸಿಪ್ಪೆ ಅಷ್ಟೇ ತುರಿಬೇಕು, ಇಲ್ಲಿ ರಸ ಬೇಕಾಗಿಲ್ಲ, ಬರೀ ಸಿಪ್ಪೆ ಅಷ್ಟೇ. ನಾನು ಇಲ್ಲಿ ಹೆಂಗೆ ಸಿಪ್ಪೆನ ತುರಿತಾ ಇದ್ದೀನಿ ಅದೇ ಥರ ತುರಿದಿಟ್ಕೊಳ್ಳಿ. ಮೂರು ಲಿಂಬೆಹಣ್ಣು ಸಾಕು, ಇದರಲ್ಲಿ ತುಂಬಾ ನಾವು ಆಯಿಲ್ನ ಮಾಡ್ಕೋಬೋದು. ಈ ಆಯಿಲಿಂದ ಪಿಂಪಲ್ಸು, ಪಿಂಪಲ್ ಮಾರ್ಕ್ಸ್ ಎಲ್ಲ ರಿಮೂವ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲಿರೋದು. ಆಮೇಲೆ ಒಂದು ಬಾಣಲಿ ತೊಗೊಂಡು ಅಥವಾ ನಿಮ್ದು ಯಾವುದಾದ್ರೂ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಡಬಲ್ ಬಾಯ್ಲರಲ್ಲಿ ಅಂದರೆ ಒಂದು ಬೌಲಲ್ಲಿ ಏನು ತುರಿದಿಟ್ಕೊಂಡಿರ್ತೀವಲ್ಲ ಸಿಪ್ಪೆ ಅದನ್ನು ಬೌಲಲ್ಲಿ ಹಾಕಬೇಕು. ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋಬೇಕಾಗತ್ತೆ. ನೀವು ಆಯಿಲಿ ಆಯಿಲ್ ಆದರೂ ತೊಗೋಬೋದು ಅಥವಾ ತೆಂಗಿನೆಣ್ಣೆ ಆದರೂ ತೊಗೋಬೋದು. ಇದು ಮುಳುಗೋಷ್ಟು, ಈ ಸಿಪ್ಪೆ ಮುಳುಗೋ ಅಷ್ಟು ಎಣ್ಣೆ ಹಾಕ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಸಿಪ್ಪೆ ಮುಳುಗಬೇಕು, ಅಲ್ಲಿ ತನಕ ಎಣ್ಣೆ ಹಾಕ್ಕೊಳ್ಳಿ. ಒಂದು ಸಲ ಮಿಕ್ಸ್ ಮಾಡಿ ಅದನ್ನ ಕುದಿಯಕ್ಕಿಡಬೇಕಾಗತ್ತೆ. ನಿಮ್ಮದು ಮಾರ್ಕ್ಸು ಏನೇ ಸ್ಕಿನ್ನಲ್ಲಿರುವಂಥ ಮಾರ್ಕ್ಸ್ ಇದ್ದರೂ ಇದು ರಿಮೂವ್ ಆಗುತ್ತೆ. ಬಾಯ್ಲ್ ಆಗೋಕ್ಕೆ ಹಾಗೆ ಬಿಡಬೇಕಾಗತ್ತೆ ಇದನ್ನ ಸ್ವಲ್ಪ ಹೊತ್ತು. ಅವಾಗ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಆಯಿತು ಅಂತ. ಇದು ಎಸೆನ್ಷಿಯಲ್ ಆಯಿಲ್, ಒಳ್ಳೆ ಸ್ಮೆಲ್ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ರೆಡಿ ಆಗಿದೆ, ಇಲ್ಲಿ ಕಲರ್ ಚೇಂಜ್ ಆಗಿದೆ ನೋಡಿ, ಮತ್ತೆ ನೊರೆ ಬರಕ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ. ಅವಾಗ ನೀವು ಇಳಿಸ್ಬಿಡ್ಬೇಕು ಇದನ್ನ. ಇನ್ನು ಇದನ್ನ 24 hours ಹಂಗೆ ಇಡಬೇಕು, ಕ್ಲೋಸ್ ಮಾಡಿಬಿಟ್ಟು ಇದ್ರದ್ದು ಏನಾದರೂ ಇದ್ರ ಮೇಲೆ ಕ್ಲೋಸ್ ಮಾಡಿ ಹಾಗೆ 24 hours ಹಾಗೆ ಬಿಡಬೇಕು, ಯೂಸ್ ಮಾಡಂಗಿಲ್ಲ. 24 hours ಆದಮೇಲೆ ಇದೆಲ್ಲ ಈ ಲಿಂಬೆಹಣ್ಣಿನ ಸಿಪ್ಪಿಂದ ಎಲ್ಲನೂ ರಸ ಹೊರಗಡೆ ಬಂದಿರುತ್ತೆ, ಆಮೇಲೆ ನಾವು ಯೂಸ್ ಮಾಡ್ಕೋಬೋದು. 24 hours ಹಾಗೇ ಬಿಟ್ಟ ನಂತರ ನೆಕ್ಸ್ಟ್ ದಿನ ಇದನ್ನು ಒಂದು ಜಾಲರಿನಲ್ಲಿ ಜಾಲಿಸ್ಕೋಬೇಕಾಗತ್ತೆ. ನೀಟಾಗಿ ಅದೆಲ್ಲ ಎಣ್ಣೆನೂ ಸಪ್ರೇಟ್ ಮಾಡಬೇಕಾಗತ್ತೆ. ಸ್ವಲ್ಪ ಹಿಂಡಿ ತೆಗೀರಿ, ಅವಾಗೆಲ್ಲನೂ ಅದರಲ್ಲಿ ಬರುತ್ತೆ ಎಣ್ಣೆನಲ್ಲಿ. ಸೊ ಈ ರೀತಿ ಮಾಡಿ ಒಂದು ಯಾವುದಾದ್ರೂ ಒಂದು ಡಾರ್ಕ್ ಕಲರು ಬಾಟಲ್ಸು ಅಂದರೆ ಬ್ರೌನ್ ಕಲರ್ ಬಾಟಲ್ಸ್ ಇರುತ್ತಲ್ಲ ಅಂಥದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಈ ಥರದ್ದು ಬಾಟಲ್ಸ್ ಇಲ್ಲ ಅಂತಂದರೆ ಯಾವ್ದಾದ್ರು ಕಾಫ್ ಸಿರಪ್ದು ಈ ಥರದ್ದೆಲ್ಲ ನಮ್ಮ ಮನೆಯಲ್ಲಿ ಬಿದ್ದೇ ಇರುತ್ತೆ, ಯೂಸ್ ಆಗಿರೋ ಎಕ್ಸ್ಪೈರ್ ಆಗಿರೋದು, ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಣಗಿಸ್ಬಿಟ್ಟು ಅದರಲ್ಲಿ ಎಣ್ಣೆನ ಹಾಕ್ಕೊಂಡು ಇಟ್ಕೊಳ್ಳಿ. ನಾನಿದು ಇಲ್ಲಿ ಯೂಸ್ ಮಾಡಿದ್ದೀನಿ, ಈ ಥರದ್ದೇ ಬಾಟಲ್ ಬೇಕಾಗಿರೋದು. ಇದರಿಂದ ನಿಮ್ಮದು ಮಾರ್ಕ್ಸ್ ಆಗಲಿ ಅಥವಾ ನಿಮಗೆ ಬ್ರೈಟನ್ ಸ್ಕಿನ್ ಬೇಕಿದ್ರೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಇದು ಎಣ್ಣೆ. ಆಮೇಲೆ ಇದನ್ನು 6 months ತನಕ ಇದು ಹಾಳಾಗೋದಿಲ್ಲ, ಯೂಸ್ ಮಾಡ್ಕೊಳ್ಳಿ ಆರಾಮಾಗಿ. ನೀವು ಲೆಮನ್ ಎಸೆನ್ಷಿಯಲ್ ಆಯಿಲ್ನ ಈ ಥರ ಡಾರ್ಕ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಇದು ಬಾಟಲ್ ಕಂಟೈನರು, ನಿಮಗೆ ಕಾಫ್ ಸಿರಪು ಈ ಥರದ್ದೆಲ್ಲ ಬಾಟಲ್ಸ್ ಬರುತ್ತೆ ಅದು ಯಾವಾಗಲೂ ಬ್ರೌನ್ ಕಲರಲ್ಲಿರುತ್ತೆ. ಸೊ ಈ ಥರದ್ರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಡೈರೆಕ್ಟ್ ಸನ್ಲೈಟ್ ಇದ್ರ ಮೇಲೆ ಬೀಳೋದಿಲ್ಲ, ಮತ್ತು ಇದು ಹಾಳಾಗದಂಗೆ ಇದನ್ನು ಕಾಪಾಡುತ್ತೆ. ಸೊ ಈ ಥರದ್ದು ಕಂಟೈನರಲ್ಲೇ ನೀವು ಸ್ಟೋರ್ ಮಾಡಿಟ್ಕೋಬೇಕಾಗುತ್ತೆ. ನಾನಿಲ್ಲಿ ಯೂಸ್ ಮಾಡಿರೋದು ನಂದು ಆಲ್ರೆಡಿ ನಾನು ಲೆಮನ್ ಎಸೆನ್ಷಿಯಲ್ ಆಯಿಲ್ ಹೊರಗಡೆಯಿಂದ ತರಿಸ್ಕೊಂಡಿದ್ದೆ, ಅದದು ಬಾಟಲ್ ನಂದು ಎಂಟಿ ಆಗಿತ್ತು. ಅದಕ್ಕೆ ನಾನು ಈ ಎಸೆನ್ಷಿಯಲ್ ಆಯಿಲ್ನ ತುಂಬಿಸ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ನೀವು ನೋಡಿದ್ದೀರಿ ಎಷ್ಟು ಖರ್ಚಿಲ್ಲದೆ ಈ ಎಸೆನ್ಷಿಯಲ್ ಆಯಿಲ್ನ ಮನೆಯಲ್ಲಿ ಮಾಡ್ಬೋದು. ಇದು ಬರೀ ಪಿಂಪಲ್ಸ್ಗೆ, ಪಿಂಪಲ್ ಸ್ಕಾರ್ಸ್ಗೆ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಮಾಡುತ್ತೆ, ಡಲ್ನೆಸ್ ಇರುತ್ತೆ ಕೆಲವರಿಗೆ ಮುಖದಲ್ಲಿ ಅದನ್ನ ಡಲ್ನೆಸ್ನ ತೆಗೆಯುತ್ತೆ. ಆಮೇಲೆ ಏಜಿಂಗ್ ಆಗಿರೋ ಥರ ಅನಿಸಿದ್ರೆ ಅಂದರೆ ನಿಮ್ಮ ಮುಖದಲ್ಲಿ ಏಜಿಂಗ್ನ ತಡೆಗಟ್ಟೋ ಅಂತ ಶಕ್ತಿ ಇದರಲ್ಲಿ ಜಾಸ್ತಿ ಇದೆ ಅಂದರೆ ನಿಮ್ಮದು ಯಾವಾಗಲೂ ಯಂಗ್ ಲುಕಿಂಗ್ ಸ್ಕಿನ್ ನಿಮ್ಗೆ ಸಿಗುತ್ತೆ. ಸೊ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬರಬೇಕು. ನಿಮ್ಮದು ಲೆಮನ್ ಎಸೆನ್ಷಿಯಲ್ ಆಯಿಲ್ನ ಫೇಸ್ ವಾಶ್ ಜೊತೆ ಯೂಸ್ ಮಾಡ್ಬೋದು, ಮಾಯಿಶ್ಚರೈಸರ್ ಜೊತೆ ಯೂಸ್ ಮಾಡ್ಬೋದು, ಹಾಗೆ ನೀವು ಐಸ್ ಕ್ಯೂಬ್ ಅಲ್ಲೂ ಹಾಕಿ ಇದನ್ನ ಯೂಸ್ ಮಾಡ್ಬೋದು. ಹೇಗೆ ಅಂತಂದ್ರೆ ನೀವು ಒಂದು ಮಾಯಿಶ್ಚರೈಸರ್ನ ಅಥವಾ ನೀವು ಒಂದು ಫೇಸ್ ವಾಶ್ನ ಯೂಸ್ ಮಾಡ್ಬೇಕಾದ್ರೆ 1 drop ಅಷ್ಟು ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ತಾ ಬನ್ನಿ, ಅಥವಾ ನೀವು ಡೈಲಿ ಹಾಗೆ ನಿಮ್ಮ ಒಂದು 1 drop ಅಷ್ಟು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಹಾಗೆ
ಹಾಗೆ ಬಿಡಿ, ತುಂಬಾನೇ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಇಲ್ಲಾಂತಂದ್ರೆ ನಿಮ್ದು ಐಸ್ ಟ್ರೇ ಇರುತ್ತಲ್ಲ ಅದಕ್ಕೆ ಒಂದ್ ಡ್ರಾಪ್ ಅಷ್ಟು ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಹಾಕಿ ಐಸ್ ನ ನಿಮ್ ಮುಖಕ್ಕೆ ರಬ್ ಮಾಡೋದ್ರಿಂದ ನಿಮ್ಗೆ ಯೂತ್ ಆಗಿರೋಂತ ಯೂತ್ಫುಲ್ ಸ್ಕಿನ್ ನಿಮ್ಗೆ ಸಿಗುತ್ತೆ, ರೇಡಿಯಂಟ್ ಆಗಿರುತ್ತೆ, ಈ ಡಲ್ನೆಸ್ ಎಲ್ಲ ಹೋಗುತ್ತೆ. ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ಏನ್ ಮಾಡುತ್ತೆ, ಮೇಲ್ಗಡೆ ಇರುವಂತ ಫೇಸ್ ಮೇಲ್ಗಡೆ ಇರುವಂತ ಡೆಡ್ ಸ್ಕಿನ್ ನ ತೆಗ್ದು ಹಾಕುತ್ತೆ. ಈ ವಿಟಮಿನ್ ಸಿ ಇರೋದೇ ನಿಮ್ಗೆ ಯಾವಾಗ್ಲೂ ಆಂಟಿ ಏಜಿಂಗ್ ಗೆಲ್ಲ ಯೂಸ್ ಮಾಡೋದೇ ಈ ವಿಟಮಿನ್ ಸಿ ಇರೋಂತ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಅದಕ್ಕಾಗಿ ನಾನು ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ನಿಮ್ಗೆ ಹೇಳ್ತಾ ಇದ್ದೀನಿ, ಒಳ್ಳೇನೆ ರಿಸಲ್ಟ್ ಕೊಡುತ್ತೆ ಇದು. ಆಮೇಲೆ ನಿಮ್ದು ಹೇರ್ ಫಾಲ್ ಸಮಸ್ಯೆ ಇದ್ರೆ, ಆಮೇಲೆ ತಲೆನಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಕೂಡ ಇದನ್ನ ನೀವು ಕೊಕೊನಟ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಇದ್ರಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿರ್ಬೋದು, ಅದೇ ಏನಿರುತ್ತೆ ಇದು ಎಕ್ಸ್ಟ್ರಾಕ್ಟ್ ಆಗಿರುತ್ತೆ ಈ ಕೊಕೊನಟ್ ಆಯಿಲ್ ನಲ್ಲಿ. ಸೊ ನಿಮ್ಗೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಆಯಿಲ್ ನ ಮಿಕ್ಸ್ ಮಾಡ್ಬೇಕಾಗುತ್ತೆ. ಡೈರೆಕ್ಟ್ ಆಗಿ ಈ ಒಂದ್ ಸ್ಪೂನ್ ಅಷ್ಟು ಎಲ್ಲ ಮುಖಕ್ಕೆ ಅಪ್ಲೈ ಮಾಡಕ್ ಹೋಗ್ಬೇಡಿ, ಒಂದು ತಪ್ಪದ್ರೆ ಎರಡು ಡ್ರಾಪ್ಸ್ ಅಷ್ಟೇ ಮುಖಕ್ಕೆ ಯೂಸ್ ಮಾಡ್ಬೇಕು. ಇದೊಂದು ಸಿರಮ್ ತರನು ನೀವು ಯೂಸ್ ಮಾಡ್ಬೋದು. ಸಿರಮ್ ತರ ಹೇಗೆ ಯೂಸ್ ಮಾಡೋದು ಅಂತಂದ್ರೆ, ಒಂದೆರಡು ಡ್ರಾಪ್ಸ್ ಹಿಂಗ ಹಾಕೊಳ್ಳಿ ಫೇಸ್ಗೆ, ಹಾಕೊಂಡು ಜಸ್ಟ್ ಹಿಂಗ್ ಮಸಾಜ್ ಮಾಡಿ ಹಾಗೆ ಬಿಡಿ, ಬೆಳಿಗ್ಗೆ ವಾಶ್ ಮಾಡ್ಕೊಳ್ಳಿ. ಇದೊಂದು ಒಳ್ಳೆ ಸಿರಮ್ ತರನು ವರ್ಕ್ ಆಗುತ್ತೆ, ಇದ್ರದ್ದು ಒಳ್ಳೆ ಸ್ಮೆಲ್ಲು ಕೊಡುತ್ತೆ ಇದು ನಿಮ್ಗೆ. ಹಿಂಗೆ ಹಲವಾರು ಕಾರಣ ಹಲವಾರು ರೀತಿನಲ್ಲೇ ನಾವು ಎಸೆನ್ಷಿಯಲ್ ಆಯಿಲ್ ನ ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡ್ಬೋದು. ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ. ಇದು ಇಷ್ಟು ಮೇನ್ ಆಗಿ ಇದನ್ನ ಲೆಮನ್ ಎಸೆನ್ಷಿಯಲ್ ಆಯಿಲ್ ನ ಯಾವ್ದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿರೋದು, ಮೊಡವೆಗೆ, ಸ್ಕಾರ್ಸ್ಗೆ, ನಿಮ್ಗೆ ಮುಖ ಬೆಳ್ಳಗಾಗ್ಬೇಕು ಅಂತ ಇದ್ರೆ, ಅಥವಾ ನಿಮ್ಗೆ ಯೂತ್ಫುಲ್ ಸ್ಕಿನ್ ಬೇಕಿದ್ರೆ, ನಿಮ್ ಮುಖ ಡಲ್ ಆಗಿದ್ರೆ, ಈ ತರದ ಏನೇ ಪ್ರಾಬ್ಲಮ್ಸ್ ಇದ್ರು ಈ ಲೆಮನ್ ಎಸೆನ್ಷಿಯಲ್ ಆಯಿಲ್ ಒಳ್ಳೆ ಒಂದು ಉಪಯುಕ್ತವಾಗಿರುವಂತಹ ಒಂದು ಎಣ್ಣೆ ಅಂತ ಹೇಳ್ಬೋದು. ಇದು ನಾವು ಹೊರಗಡೆಯಿಂದ ನಾವು ಪರ್ಚೇಸ್ ಮಾಡಿದ್ರೆ ಇದು ಎಸೆನ್ಷಿಯಲ್ ಆಯಿಲ್ ಸ್ವಲ್ಪ ದುಪ್ಪಟ್ಟಾಗೇ ಇರುತ್ತೆ. ಅದ್ರ ಮೇಲೆ ನಾವು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ನು ಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ನಾವು ಇದೇ ಬೆಸ್ಟು, ನಮ್ಮ ಮನೆಯಲ್ಲಿ ಆರಾಮಾಗಿ ಎಸೆನ್ಷಿಯಲ್ ಆಯಿಲ್ ನ ಮಾಡ್ಕೋಬಹುದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ನಾವು ಆಡ್ ಮಾಡಿರೋದಿಲ್ಲ, ಕಣ್ಮುಂದೇನೆ ನಾವು ಮಾಡಿರ್ತೀವಿ. ತುಂಬಾ ನಮ್ಗೆ ಒಂಥರ ಸ್ಟ್ರೆಸ್ ಆದಂಗ ಆಗ್ತಾ ಇರುತ್ತೆ ಅವಾಗ ಸ್ವಲ್ಪ ಪಾದಕ್ಕೆ, ನಿಮ್ ಕೈಗೆ, ಅಂಗೈಗೆ ಎಲ್ಲ ಮಸಾಜ್ ಮಾಡಿ, ಆಮೇಲೆ ತಲೆ ಇಲ್ಲಿ ಫೋರ್ಹೆಡ್ ಅಂತೀವಲ್ಲ ಅಲ್ಲಿ ಒಂದ್ ಸ್ವಲ್ಪ ಮಸಾಜ್ ಮಾಡಿಬಿಟ್ರೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಸ್ವಲ್ಪ ಕಾಮ್ ಫೀಲ್ ಆಗುತ್ತೆ ನಿಮ್ಗೆ. ನಾವು ಪುದೀನದ ಎಸೆನ್ಷಿಯಲ್ ಆಯಿಲ್ ಮಾಡ್ಬೋದು, ಆಮೇಲೆ ಲವಂಗದ ಎಸೆನ್ಷಿಯಲ್ ಆಯಿಲ್ ಮಾಡ್ಬೋದು, ರೋಸ್ದ ಎಸೆನ್ಷಿಯಲ್ ಆಯಿಲ್ ಮಾಡ್ಬೋದು, ಇದೆಲ್ಲ ಎಸೆನ್ಷಿಯಲ್ ಆಯಿಲ್ಸ್ ಮಾಡ್ಬೋದು. ಸಪ್ರೇಟ್ ಆಗಿ ಒಂದೊಂದೇ ಮಾಡಿ ನಾನು ನಿಮ್ಗೆ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಚಾನಲ್ಗೆ ನ್ಯೂ ಆಗಿ ನೋಡ್ತಾ ಇದ್ರೆ, ಇವಾಗಷ್ಟೇ ನೋಡ್ತಾ ಇದ್ದೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ತರ ಯೂಸ್ಫುಲ್ ವಿಡಿಯೋನೇ ನಾನು ಹಾಕ್ತಾ ಇರ್ತೀನಿ ನನ್ನ ಚಾನಲ್ಗೆ. ನಿಮ್ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಕ್ಕೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟು ದಿನ ಯಾರು ನನ್ನ ಚಾನಲ್ ನೋಡಿ ಕಮೆಂಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾವುದೇ ವಿಡಿಯೋನ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬೇಡಿ. ಜಸ್ಟ್ ಒಂದ್ ಒಳ್ಳೆ ಯಾವ್ದೇ ವಿಡಿಯೋ ನೋಡಿದ್ರು ಅಷ್ಟೇ, ಒಂದ್ ಒಳ್ಳೆ ಒಂದು ಸ್ಕಿನ್ ಕೇರ್ ರೊಟೀನ್ ನ ನೀವು ಫಾಲೋ ಮಾಡಿ, ಎಲ್ಲಾ ಕಡೆ ನೋಡಿರೋದನ್ನ ಎಲ್ಲ ಅಪ್ಲೈ ಮಾಡಕ್ ಹೋಗ್ಬೇಡಿ, ಸ್ಕಿನ್ನು ಹಾಳಾಗುತ್ತೆ. ಅದರಿಂದ ಅದಕ್ಕಿಂತ ನೀವು ಒಂದೇ ರೀತಿ ಸಿಂಪಲ್ ಆಗಿ ನಿಮ್ ಸ್ಕಿನ್ ಕೇರ್ ರೊಟೀನ್ ನ ಇಟ್ಕೊಳ್ಳಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.